ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸಿ, ನಾನು ಕೆಲವೊಂದಿಷ್ಟು ದಿವಸಗಳಿಂದ ನಾನು ಯೂಟ್ಯೂಬ್ ಚಾನಲ್ ಒಳಗೆ ಏನ್ ಮಾಡಾತೀನಿ ಅಂತ ಎಲ್ಲರಿಗೂ ಗೊತ್ತಾಯ್ತು. ನಾ ಏನ್ ಮಾಡ್ತಿರ್ತೀನಿ ಅಂದ್ರೆ, ಕೆಲವೊಂದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ತೀನಿ, ಕೆಲವೊಂದಿಷ್ಟು ಸೈನ್ಸ್ ರಿಲೇಟೆಡ್ ವಿಡಿಯೋಸ್ ಹಾಕ್ತಿರ್ತೀನಿ. ಯಾಕಂದ್ರೆ ನನಗೆ ಮ್ಯಾಥ್ಸು ಸೈನ್ಸ್ ಅಂತಂದ್ರೆ ಸ್ವಲ್ಪ ಜಾಸ್ತಿನ ಇಷ್ಟ. ಸೊ ಈಗ ನಾನು ಯಾಕೆ ಇವತ್ತು ಈ ಕ್ಲಾಸ್ ಒಳಗೆ ಸ್ಪೆಷಲ್ ವಿಷಯ ನಿಮ್ಗೆ ಹೇಳಕ್ ಬಂದೀನಿ ಅಂತಂದ್ರೆ, ನಿಮ್ಗೆ ಹಿಂಗೆ ಕಾಣ್ಸಾತ್ ಅನ್ಕೊಂತೀನಿ, ಈ SSLC ಎಕ್ಸಾಮಿನೇಷನ್ ಎಲ್ಲರ ಲೈಫ್ ಒಳಗೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇದೊಂದು ಫಸ್ಟ್ ಮೈಲ್ ಸ್ಟೋನ್ ನಮ್ಮ ಲೈಫ್ ಒಳಗೆ ನಾವು ಅಚೀವ್ ಮಾಡಬಹುದಾಗಿದ್ದು. ಸೊ ಆ ಒಂದು ಜರ್ನಿ ಒಳಗೆ ನಾನು ನಿಮ್ಮ ಜೊತೆ ಇರಬೇಕಂತ ನಂಗೆ ಇಷ್ಟ. ಯಾಕಂದ್ರೆ ಅದು ಆ್ಯಸ್ ಅ ಟೀಚರ್ ಆಗಿ ನನಗೂ ಒಂದು ನೆಕ್ಸ್ಟ್ ಲೆವೆಲಿಗೆ ಹೋಗೋಕ್ಕಾಗಿರ್ಬಹುದು ಅಥವಾ ಗ್ರೋತ್ ಆಗೋಕ್ಕಾಗಿರ್ಬಹುದು ಭಾಳ ಉಪಯೋಗ ಇದೆ. ಸೊ ಅದಕ್ಕೆ ನಿಮಗೋಸ್ಕರ ನಾನು, ನನಗೋಸ್ಕರ ನೀವು, ಇದೊಂದು ಜರ್ನಿ. ಈ ಜರ್ನಿನ ನಾವಿವತ್ತು ಶುರು ಮಾಡತ್ತೀವಿ. ಸೊ ಈ ಒಂದು ವಿಡಿಯೋ ಭಾಳ ಸ್ಪೆಷಲ್ ಆಗಿರುವಂತಹ ವಿಡಿಯೋ ಐತಿ. ಯಾಕಂತಂದ್ರೆ ಇದೊಂದು ಜರ್ನಿ ಸ್ಟಾರ್ಟ್ ಆಗೈತಿ, ಅಪ್ರಾಕ್ಸಿಮೇಟ್ಲಿ ಒಂದು 100 ಡೇಸ್ ಜರ್ನಿ. ಈ ಜರ್ನಿ ಒಳಗೆ ನಾವು ಆ್ಯಸ್ ಅ ಪರ್ಸನ್ ಆಗಿ ಮತ್ತು ಆ್ಯಸ್ ಅ ಸ್ಟೂಡೆಂಟ್ ಆಗಿ ನಾವು ಗ್ರೋತ್ ಆಗಬಹುದು. ಈ ಜರ್ನಿನ ಬಹಳ ಮೀನಿಂಗ್ಫುಲ್ ಮಾಡ್ಬೇಕಂತಂದ್ರೆ ನಾವೆಲ್ಲರೂ ಬಹಳ ಶ್ರಮ ಹಾಕಿ ಕೆಲಸ ಮಾಡ್ಬೇಕಾಗೈತಿ. ಸೊ ಇದೊಂದು ಸ್ಪೆಷಲ್ ಇವೆಂಟ್ ಆಗೋದೈತಿ ಮುಂದಿನ ಒಂದು ಕೆಲವೊಂದಿಷ್ಟು ದಿವಸಗಳವರೆಗೆ. ಸೊ ಈಗ ನಾವು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿಷಯಗಳನ್ನ ನಾ ಇಲ್ಲಿ ಬರ್ದೀನಿ. ಕರೆಕ್ಟಾ? ಅಂದ್ರೆ ಇವಿಷ್ಟು ವಿಷಯಗಳ ಬಗ್ಗೆ ನಾನು ನಿಮ್ಗೆ ಹೇಳಬೇಕು. ನಾನು ಜಾಸ್ತಿ ಟೈಮ್ ಅನ್ನು ತಗೊಳ್ಳೋದಿಲ್ಲ. ಇದು ಜಸ್ಟ್ ಒಂದು ಇಂಟ್ರೊಡಕ್ಷನ್ ವಿಡಿಯೋ. ಇದೊಂದು ಏನು ನಾವು ಒಂದು ಹೊಸ ಒಂದು ಯೋಜನೆಯನ್ನು ಹಾಕೊಂಡಿವಲ್ಲ ನಮ್ಗೆ, ಆ ಯೋಜನೆಯ ಒಂದು ಸ್ಪೆಷಲ್ ವಿಡಿಯೋ ನಾವೀಗ ಸ್ಟಾರ್ಟ್ ಮಾಡೋಣ. ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಗೋಲ್ ಇಂದ. ನಮ್ದು ಏನು ಗೋಲ್ ಐತಿ? ಸುಮ್ ಸುಮ್ಮನೆ ಏನಾರ ಮಾತಾಡೋದು ಬೇಡ, ಸೀರಿಯಸ್ ಆಗಿ ನಮ್ಗೇನು ಉಪಯೋಗ ಐತಿ ಅದನ್ನಷ್ಟೇ ಮಾತಾಡೋಣ. ಗೋಲ್ ಏನಂತಂದ್ರೆ 100 out of 100 ಮ್ಯಾಥ್ಸಿಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳ್ಳೋದು ನಮ್ದೆಲ್ಲರದು ಗುರಿ ಆಗ್ಬೇಕೀಗ. ಕರೆಕ್ಟ್? ನಾವು ಇದನ್ನ ಈ ಕೆಲಸ ಹೃದಯದಿಂದ ಮಾಡ್ಬೇಕು. ಈ ಸುಮ್ಮನೆ ಯಾರ ಹೇಳ್ತಾರ ಅವ್ರು ಹೇಳ್ತಾರಲ್ಲ, ನಾ ಅಚೀವ್ ಮಾಡ್ಬೇಕು ಅದ್ರ ಸಂಬಂಧ ಮಾಡೋದು. ರೈಟ್? ನಮ್ದು ಗೋಲ್ ಏನಪ್ಪಾ ಅಂತಂದ್ರೆ 100 out of 100. ಇನ್ನೊಂದು ವಿಷಯ ಐತಿ, ಸ್ವಲ್ಪ ಸ್ಟೂಡೆಂಟ್ಸ್ ನಾನು ನಮ್ಮ ಸ್ಕೂಲ್ ಒಳಗೆ ನೋಡಿರ್ತೀನಿ. ನಾನು ಒಂದು ಕೆಲವೊಂದಿಷ್ಟು ವರ್ಷಗಳಿಂದ ಟೀಚರ್ ಆಗಿ ಕೆಲಸ ಮಾಡತ್ತೀನಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ, ನನ್ನ ಹೆಸರು ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಂದ್ರೆ ನನ್ನ ವಿಡಿಯೋಸ್ ಫಾಲೋ ಮಾಡತ್ತವರಿಗೆ, ನನ್ನ ಹೆಸರು ಮಂಜುನಾಥ್ ಗುಡಿ ಅಂತೇಳಿ. ಆ್ಯಕ್ಚುಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿನಿ, ಆಮೇಲೆ BEd ಮುಗಿಸಿ ಈಗ ಜಸ್ಟ್ ಟೀಚರ್ ಆಗಿ ಕೆಲಸ ಮಾಡತ್ತೀನಿ. ಇದು ಬಹಳ ಖುಷಿ ಕೊಟ್ಟತ್ ನನಗೆ. ಆ್ಯಸ್ ಅ ಎಂಜಿನಿಯರ್ ಆಗಿನೂ ಸ್ವಲ್ಪ ದಿವಸ ಕೆಲಸ ಮಾಡೀನಿ, ಬಟ್ ಆ ಕೆಲಸ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಅದನ್ನ ಬಿಟ್ಟೆ ಅರ್ಧಕ್ಕೆ. ಸೊ ಈಗ ಮಾಡತ್ತಿದ್ದ ಕೆಲಸ ಮನಸ್ಸಿಗೂ ತೃಪ್ತಿ ಕೊಡುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಐ ಥಿಂಕ್ ಇದು ನನ್ನ ಪ್ಯಾಷನ್ ಅನ್ಸುತ್ತೆ. ಅದ್ರ ಸಂಬಂಧ ಯೂನಿವರ್ಸ್ ನಾನು ಇಲ್ಲಿ ಕರ್ಕೊಂಬಂದೈತಿ, ನೀನು ಟೀಚರ್ ಆಗಿರಪ್ಪ, ನಿಂಗೆ ಇದಕ್ಕೆ ಸೂಟ್ ಆಕೈತೆ ಅಂತ. ಓಕೆ, ಅದ್ರ ಬಗ್ಗೆ ನಾ ಮತ್ತೆ ಯಾವಾಗಾರ ಮಾತಾಡೋಣ ಅಂತ. ಈಗ ಮತ್ತೆ ನೋಡ್ರಿ, ನಮ್ದು ಗೋಲ್ ಏನಾಗಿರುತ್ತಂತ ನಾನು ಮಾತಾಡೀನಿ. ಒಂದು ಸ್ಪೆಷಲ್ ವಿಷಯ ಮಾತಾಡತ್ತಿದ್ದೆ, ನಾನು ನೆನಪಾಗ್ಬಿಡುತ್ತದೆ, ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಹೋಗಿ ಆ ವಿಷಯ ನೆನಪಾಗ್ಬಿಡ್ತು. ಆ ವಿಷಯ ಏನಂತಂದ್ರೆ, ಸ್ವಲ್ಪ ಸ್ಟೂಡೆಂಟ್ಸ್ ನಮ್ಮ ಸ್ಕೂಲ್ದಾಗೆಲ್ಲ ನೋಡಿನಿ ಅಂತ ನಿಮ್ಗೆ ಹೇಳಿನಿ. ಅವ್ರು ಏನ್ ಅನ್ಕೊಂಡಿರ್ತಾರಂದ್ರೆ, ಮ್ಯಾಥ್ಸ್ ಪೂರ್ತಿ ಟಫ್ ಐತಿ, ಇದನ್ನ ನಾವು ಪಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಪಿಕ್ಸ್ ಆಗ್ಬಿಟ್ಟಿರ್ತಾರೆ ಮೈಂಡ್ದಾಗ ಅವರು, ಮುಗೀತಪ್ಪ ಇವೇನು ಇಕ್ವೇಷನ್ಸ್ ಇವೆಲ್ಲ, ಏನು ಕ್ಯಾಲ್ಕುಲೇಷನ್ಸು ಆಗೋದಿಲ್ಲ, ತಪ್ಪು ಹಂಗೆ ತಿಳ್ಕೊಬೇಡ್ರಿ, ನಿಮಗೋಸ್ಕರ ನಾನು ಅದೇನು ನಿಮ್ಮನ್ನ ಗ್ಯಾರಂಟಿ ಪಾಸ್ ಮಾಡಿಸ್ತೀನಿ, ಬಟ್ ನೀವು ನಾ ಹೇಳ್ದಂಗೆ ಕೇಳ್ಬೇಕಷ್ಟೆ. ಭಾಳ ಈಸಿ ಪಾಸ್ ಆಗೋದು, ಪಾಸ್ ಆಗೋದು ಒಂದು ಲೆಕ್ಕನಲ್ಲ. ನನಗೂ ಇತ್ತೀಚೆಗೆ ಗೊತ್ತಾಗೈತಿ, ನಾ ಸಣ್ಣ ಇದ್ದಾಗ ಗೊತ್ತಾಗಿಲ್ಲ, ಬಟ್ ನಿಮ್ಮನ್ನ ಅದನ್ನಲ್ಲೇ ನಿಮ್ಮನ್ನು ಪಾಸ್ ಮಾಡಿಸ್ತಾನೆ. ನೀವು ನನ್ನ ಜೊತೆ ಇರೋ ಅಷ್ಟೆ, ನಾ ಏನು ಹೇಳ್ತೀನಿ ಅದನ್ನು ಕೇಳ್ರಿ. ರೈಟ್? ಸೊ ಅದು ನಿಮ್ಗೆ ಸ್ಪೆಷಲ್, 35 marks ತೊಗೊಂಡ್ರೆ ಸಾಕು ಅಂತ ಅನ್ಕೊಂಡಿರ್ತೀರಲ್ಲ, ಆರಾಮ್ಸೆ ತೊಗೊಳತ್ತೀರಿ ಅಂತ ನೀವೆಲ್ಲರೂ ನನ್ನ ಜೊತೆ ಇರಬೇಕು. ಸ್ಪೆಷಲಿ ನಿಮಗೋಸ್ಕರ ನಾನು ವಿಡಿಯೋ ಮಾಡತ್ನ, ಯಾಕಂದ್ರೆ ನನ್ನಂಥ ಯೂಟ್ಯೂಬ್ ಟೀಚರ್ಸ್ ಭಾಳ ಬಂದಿರ್ತಾರೆ, ಈ ಪಾಸ್ ಆಗಕ್ಕೆ ಆಗಂಗೇ ಇಲ್ಲ ಅಂತ ಅನ್ಕೊಂಡು ಕುಂತಿರ್ತಾರ, ಅವರಿಗೆ ನಾ ಪಾಸ್ ಮಾಡಿಸ್ತೀನಿ, ಗ್ಯಾರಂಟಿ ಪಕ್ಕ ಮಾಡಿಸ್ತೀನಿ ನನ್ನ ಜೊತೆ ಇರ. ನೆಕ್ಸ್ಟ್ ನಮ್ಮ ಜರ್ನಿ, ನಮ್ಮ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಕೈತಿ? ನಮ್ಮ ಗೋಲ್ ಅಂತ ಫಿಕ್ಸ್ ಮಾಡೀವಿ, ಐ ಥಿಂಕ್ ನೀವೆಲ್ಲರಿಗೂ ಗೊತ್ತಾಗೈತೆ ಅನ್ಕೊಂಡೇನೆ. ಈಗ ನಮ್ಮ ಜರ್ನಿ ಏನಂತಂದ್ರೆ, ಫಸ್ಟ್ ಏನ್ ಮಾಡ್ಬೇಕು ಅಂತ ನೀವೆಲ್ಲರೂ ಬೇಸಿಕ್ಸನ್ನ ಸ್ವಲ್ಪ ನೆನಪು ಮಾಡ್ಕೋರಿ. ಅಂದ್ರೆ ಟೇಬಲ್ಸ್ ಎಲ್ಲ ಬರ್ತಾವ, ಎಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಬರ್ತಾವ, ಆಮೇಲೆ ಇಕ್ವೇಷನ್ ಸಾಲ್ವ್ ಮಾಡಕ್ ಬರ್ಬೇಕು, ಆಮೇಲೆ ಅಲ್ಜಿಬ್ರಾ ಬಗ್ಗೆ ನಾಲೆಜ್ ಇರ್ಬೇಕು, ಜಾಮೆಟ್ರಿ ಬಗ್ಗೆ ನಾಲೆಜ್ ಇರ್ಬೇಕು, ಮತ್ತೆ ರೇಷಿಯೋ ಪ್ರಪೋರ್ಷನ್ ಪರ್ಸೆಂಟೇಜ್ ಕನ್ವರ್ಷನ್ ಇವೆಲ್ಲ ಗೊತ್ತಿದ್ದಾಗ ಅಷ್ಟ ಈ ಜರ್ನಿ ನಿಮ್ಗೆ ಇಂಟ್ರೆಸ್ಟ್ ಬರುತ್ತಾ ಇಲ್ಲ ಅಂತಂದ್ರ ಬರಂಗಿಲ್ಲ. ಸೊ ಇದನ್ನ ನಾನು ನಿಮಗೆ ಹೇಳಿ ಬಿಡಂಗಿಲ್ಲ ಅಷ್ಟ. ನಾ ಕೆಲವೊಂದಿಷ್ಟು ಬೇಸಿಕ್ಸ್ ವಿಡಿಯೋಸ್ಗಳನ್ನ ಮಾಡೀನಿ, ಈಕ್ವೇಷನ್ ಹೆಂಗೆ ಸಾಲ್ವ್ ಮಾಡ್ಬೇಕು, ಆಮೇಲೆ ಅದ ಬೇಸಿಕ್ಸ್ ಎಲ್ಲ ವಿಷಯಗಳು ಇರುತ್ತೆ, ಅದನ್ನೆಲ್ಲ ಇಲ್ಲಿ ಮಾತಾಡೋದು ಬೇಡ, ವಿಡಿಯೋ ಭಾಳ ದೊಡ್ಡದಾಗ್ತದೆ. ರೈಟ್? ನನ್ನ ಈ ವಿಡಿಯೋ ಇದ್ರೊಳಗೆ ಲಿಂಕ್ ಒಳಗೆ ಹಾಕಿರ್ತೀನಿ, ನಾನು ಕೆಳಗೆ ಹಾಕಿರ್ತೀನಿ, ನೀವು ಬೇಕಾದ್ರೆ ನೋಡಿ ಅದನ್ನ ಉಪಯೋಗ ಮಾಡ್ಕೊರಿ, ಬಟ್ ಹೆಂಗಾರ ಉಪಯೋಗ ಮಾಡ್ಕೊರಿ, ಬಟ್ ನನ್ನ ತಾಲಿ ಬರುವಾಗ ಇವಿಷ್ಟು ಸ್ವಲ್ಪ ರಿಫ್ರೆಶ್ ಮಾಡ್ಕೊಂಡು ಬರ್ಬೇಕು ನೀವು. ರೈಟ್? ಆಮೇಲೆ ಎಕ್ಸಾಮ್ ಪ್ಯಾಟರ್ನ್,
ಎಕ್ಸಾಮ್ ಪ್ಯಾಟರ್ನ್ಕಿಂತ ಮುಂಚೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ. ಜರ್ನಿ ಒಳಗೆ ಫಸ್ಟ್ ಸ್ಟೆಪ್ ಯಾವುದು? ಬೇಸಿಕ್ಸನ್ನು ರಿಫ್ರೆಶ್ ಮಾಡ್ಕೊಳ್ಳೋದು. ಬೇಸಿಕ್ ರಿಫ್ರೆಶ್ ಮಾಡ್ಕೊಂಡ್ಮೇಲೆ ನಾವೇನು ಮಾಡೋದು ಗೊತ್ತಾ, ನಮ್ಮ ಜರ್ನಿ ಒಳಗೆ ಪ್ರತಿ ಚಾಪ್ಟರಿಂದ ಪ್ರತಿ ಚಾಪ್ಟರಿಂದ ಕ್ವಶನ್ ಪೇಪರ್ ಒಳಗೆ ಯಾವ ಥರ ಕ್ವಶನ್ಸ್ ಬರ್ತಾವೆ, ಅವು ಒನ್ ಮಾರ್ಕ್ಸಿನೂ ಆಗಿರ್ಬೋದು, ಎರಡು ಮಾರ್ಕ್ಸಿನೂ ಆಗಿರ್ಬೋದು, ಅದು ಮುಂದೆ ಮಾತಾಡೋಣ ಪ್ಯಾಟರ್ನ್ ಒಳಗೆ. ಪ್ರತಿ ಚಾಪ್ಟರ್ ಹಿಂಗೆ ಮುಗಿಸ್ಕೊಂತ ಹೋಗ್ಬಿಡೋದು. ಫಸ್ಟ್ಗೆ ಅರ್ಥಮೆಟಿಕ್ ಪ್ರೊಗ್ರೆಷನ್ ತೊಗೊಳೋದ, ತೊಗೊಂಡು ಏನು ಮಾಡೋದು, ಅದರೊಳಗೆ ಎಂತೆಂಥ ಕ್ವಶನ್ ನಾವು ಎಲ್ಲ ಸಾಲ್ವ್ ಮಾಡೋದು. ನೆಕ್ಸ್ಟ್ ಚಾಪ್ಟರ್ ಹಂಗೆ ಏನು ಮಾಡೋದು, ಎಲ್ಲ ಚಾಪ್ಟರ್ಗಳನ್ನ ಸಾಲ್ವ್ ಮಾಡ್ಬಿಡೋದು, ರೈಟ್? ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್. ಎಕ್ಸಾಮ್ ಅನ್ನೋದು ಏನು ಗೊತ್ತಾ ನಿಮ್ಗೆ? ಏನು ಎಕ್ಸಾಮ್ ಅಂದ್ರೆ, ಎಕ್ಸಾಮನ್ನು ನಾವು ಬಹಳ ಪ್ರೆಷರ್ ಆಗಿ ಆಮೇಲೆ ಟೆನ್ಷನ್ ಆಗಿ ತೊಗೋತೀವಿ. ಇವನ್ ನಾನು ತೊಗೊಂಡಿದ್ದೆ, ನಾ ತೊಗೊಂಡಿಲ್ಲ ಅಂತ ಹೇಳತ್ತಿಲ್ಲ, ಬಟ್ ಈಗ ನನಗೂ ಸ್ವಲ್ಪ 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 ಗೊತ್ತಾಗಿ ನಿಮ್ಗೆ ನಾನು ನಿಮ್ಗೆ ಹೇಳಕ್ಕೆ ಟ್ರೈ ಮಾಡತ್ತೀನಿ. ಎಕ್ಸಾಮ್ ಅನ್ನೋದೊಂದು ಗೇಮ್ ಇದ್ದಂಗ. ಗೇಮ್ ಒಳಗೆ ಹೆಂಗಿರುತ್ತೆ? ಗೇಮ್ ಅಂದ್ರೆ ಸೆಟ್ ಆಫ್ ರೂಲ್ಸ್ ಇರುತ್ತವೆ. ಮತ್ತು ಜಾಸ್ತಿ ಎಲ್ಲ ಗೇಮ್ಸ್ ನೀವು ತೊಗೊರಿಬೇಕಾರೆ ಎಲ್ಲನೂ ಮೆಂಟಲಿ ಸ್ಟ್ರೆಂತ್ ಇದ್ದವರಷ್ಟೇ ಗೆಲ್ತಾರೆ. ಸೊ ಹಿಂಗೆ ಈ ಗೇಮನ್ನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ ನಾವು, ರೈಟ್? ಗೇಮ್ ಹೆಂಗೆ ಆಡ್ತಾರೋ ಅಂತಂದ್ರೆ ಎಕ್ಸಾಮ್ ಒಳಗೆ ಕ್ವಶನ್ಸ್ ಹೆಂಗೆ ತೆಗಿತಾರೆ, ಅವ್ರ ಪ್ಯಾಟರ್ನ್ ಅಂತ ಆ್ಯಕ್ಚುಲಿ ಆ ಪ್ಯಾಟರ್ನ್ ಪ್ರಕಾರ ತೆಗಿತಿರ್ತಾರೆ ಅವ್ರು. ನಾವೇನು ಮಾಡ್ಬೇಕಂದ್ರೆ ಈ ಚಾಪ್ಟರಿಂದ ಇಂಥ ಕ್ವಶನ್ ಬರುತ್ತೆ, ಇಂಥ ಪ್ರಾಕ್ಟೀಸ್ ಮಾಡೋದು. ಜಸ್ಟ್ ಆ ಕಡೆ ಮಾಡಿರ್ತಾರೆ ಸ್ವಲ್ಪ ಅಷ್ಟೇ, ಆಗ್ಬಿಟ್ರೆ ಏನು ಮತ್ತೆ ಅಂತ ಬರೀ ಡಿಫ್ರೆನ್ಸ್ ಏನು ಇರಂಗಿಲ್ಲ. ಬಟ್ ನಾವೇನು ಮಾಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಮ್ ಒಳಗೆ ಎಂತಿಂಥ ಕ್ವಶನ್ ಬರೋದು ನಾ ಹೇಳ್ತೀನಿ ನಿಮಗೆ. ನೋಡಪ್ಪ, ಈ ಚಾಪ್ಟರ್ದಾಗ ಇಂಥ ಕ್ವಶನ್ ಸಾಲ್ವ್ ಮಾಡತ್ತೀವಿ, ಇಂಥದ್ದು ಬರುತ್ತೆ, ಭಾಳ ಆದರೆ ಸ್ವಲ್ಪ ಹಿಂಗೆ ಚೇಂಜ್ ಮಾಡ್ಬೋದು, ಇಲ್ಲ ಹಿಂಗೆ ಚೇಂಜ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಣ ವಿತ್ ಎಕ್ಸಾಮ್ ಕ್ವಶನ್ ಪೇಪರ್ಸ್. ಅದು ನಮ್ದು ಥರ್ಡ್ ಪಾಯಿಂಟ್ ಯಾವುದಂದ್ರೆ ಎಕ್ಸಾಮ್ ಪ್ಯಾಟರ್ನ್. ನೆಕ್ಸ್ಟ್ ಪಾಯಿಂಟ್ ನೋಡಿ ಕರೆಕ್ಟಾಗಿ ಎಲ್ಲರು, ಮೈ ಯುನೀಕ್ ಅಪ್ರೋಚ್. ನಾ ಯಾಕೆ ಇಲ್ಲಿದ್ದೀನಿ, ನೀವು ಯಾಕೆ ನನ್ನ ವಿಡಿಯೋಸ್ ನೋಡ್ಬೇಕು? ಹೌದಲ್ಲ, ಜೆನ್ಯೂನ್ ಐತಲ್ಲ ಪಾಯಿಂಟ್ ಇದು. ನೀವು ಯಾಕೆ ನನ್ನ ವಿಡಿಯೋಸ್ ನೋಡ್ಬೇಕಂದ್ರೆ ನಾನು ಹೇಳ್ತೀನಿ, ನಾ ಹೇಳ್ದಂಗೆ ನಡ್ಕೋತೀನಿ, ಬರೀ ಹೇಳಂಗಿಲ್ಲ ಅಷ್ಟೇ, ನಾ ಹೇಳ್ದಂಗೆ ನಡ್ಕೋತೀನಿ. ಫಸ್ಟ್ ಪಾಯಿಂಟ್, ಪ್ರತಿ ಕಾನ್ಸೆಪ್ಟ್ ಮತ್ತು ಪ್ರತಿ ಕ್ವಶನ್ ನಾನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಂದು ಇನ್ನೊಂದು ಏನು ವಿಷಯ ಅಂತಂದ್ರೆ, ನಾನು ಸಿಂಪಲ್ಲಾಗೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೀಪಾಗೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಸಿಂಪಲ್ಲಾಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂರನೇ ವಿಷಯ ಏನಪ್ಪ ಅಂತಂದ್ರೆ, ನಾನು ಪ್ರತಿ ಸ್ಟೆಪ್ ಒಳಗೂ ಬೇಸಿಕ್ಸನ್ನು ತೊಗೊಂಬರ್ತೀನಿ. ಸುಮ್ ಸುಮ್ಮನೆ ಪಟ್ನೆ ಇದು ಬಂತು ಹಿಂಗೆ ಹಿಂಗೆ ಏನು ಮಾಡೋಂಗಿಲ್ಲ, ಹೇಳ್ತೀನಿ ಇದು ಯಾಕೆ ಹಿಂಗೆ ಬಂತು, ಇದು ಯಾಕೆ ಹಿಂಗೆ ಬಂತು. ನೀವು ನನ್ನ ವಿಡಿಯೋಸ್ ನೋಡಿದ್ರೆ ಬೇಕಾದ್ರೆ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತೀರಿ, ನೋಡಿಲ್ಲ ಅಂದ್ರೂ ನೋಡ್ರಿ, ಸಪೋರ್ಟ್ ಅಂತರೂ ಮಾಡ್ರಿ, ಚಲೋ ಇದ್ರೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮಾಡ್ಬಿಡ್ರಿ. ಆಮೇಲೆ ಲಾಸ್ಟ್ ಒಂದು ಏನಪ್ಪ ಅಂತಂದ್ರೆ, ಇದು ನನಗೆ ಭಾಳ ಖುಷಿ ಆಗುತ್ತೆ ವಿಚಾರ ಹೇಳಕ್ಕೆ. ನೀವು ಅನ್ಕೊಂಡಿರ್ತೀರಿ ಲಾಸ್ಟ್ ಕೆಲವೊಂದಿಷ್ಟು ನಿಮಿಷಗಳಿಂದ ನನ್ನ ವಿಡಿಯೋ ನೋಡತ್ತೀರಿ, ನಾನು ಸರ್ ಆಗಿ ಬಿಹೇವ್ ಮಾಡತ್ತಿಲ್ಲ, ನಿಮಗದು ಗೊತ್ತಾಗೈತಿ. ನಾನು ನಿಮ್ಮೆಲ್ಲರ ಅನ್ನ ಆಗಿ ನಿಮಗೆ ಹೆಲ್ಪ್ ಮಾಡ್ತೇನೆ, ರೈಟ್? ನೀವೆಲ್ಲ ನಮ್ಮ ತಮ್ಮ ಮತ್ತು ತಮ್ಮಂದಿರು ಮತ್ತು ತಂಗಿಯರು, ನಿಮ್ಗೆಲ್ರಿಗೂ ನಾನು ಹಿಂಗೆ ಹೇಳ್ಕೊಡ್ತೀನಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಡೀಪಾಗಿ ಹೇಳ್ಕೊಡ್ತೀನಿ, ಬೇಸಿಕ್ಸ್ ತೊಗೊಂಬರ್ತೀನಿ. ಇದು ನನ್ನ ಒಂದು ಯುನೀಕ್ ಅಪ್ರೋಚ್ ಅಂತ ನಂಗೆ ಅನ್ಸೈತಿ, ನಂಗೆ ಅನ್ಸಿದ್ದು ನಾನು ನಿಮ್ಗೆ ಹೇಳತ್ತೀನಿ. ಇಲ್ಲರದೇನು ಹೇಳತ್ತಿಲ್ಲ, ನನಗೆ ಏನು ಅನ್ಸಿರುತ್ತೆ, ನನಗೇನು ಕರೆಕ್ಟ್ ಅಂತ ಹೇಳಿ ಡಿಸೈಡ್ ಮಾಡಿರ್ತೀನಿ, ಅದಕ್ಕೆ ನಾನು ಮಾತಾಡ್ತೀನಿ. ನೆಕ್ಸ್ಟ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್. ಈ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅಂದ್ರೆ ಹೆಂಗೆ ಗೊತ್ತಾ, ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈ ಬೇಸಿಕಲಿ ಕ್ರಿಕೆಟ್ ನೋಡ್ತಿರ್ತೀವಿ ಮನೆಯೊಳಗೆ, ಮನೆಯಾಗ ಆರಾಮ್ ಸೋಫಾದ ಮ್ಯಾಗೆ ಕುಂತಿರ್ತೀವಿ, ಏನಾರ ತಿನ್ಕೊಂತ ಕುಂತಿರ್ತೀವಿ, ಮಾತಾಡ್ತಿರ್ತೀವಿ, ಕೊಹ್ಲಿ ಹಂಗೆ ಶಾಟ್ ಹೊಡಿಬೇಕಾಗಿತ್ತು, ರೋಹಿತ್ ಶರ್ಮಾ ಹಿಂಗೆ ಶಾಟ್ ಹೊಡಿಬೇಕಾಗಿತ್ತು. ನಮಗೆ ಗೊತ್ತಿಲ್ಲ, ರಿಯಾಲಿಟಿ ನಮಗೆ ಗೊತ್ತಿಲ್ಲ, ಗ್ರೌಂಡ್ ಒಳಗೆ ಹೋದಾಗ ಗೊತ್ತಾಕೈತಿ ಎಲ್ಲಿ ಹೊಡಿಬೇಕು, ಏನು ಮಾಡಬೇಕು, ಎಲ್ಲಿ ಎಲ್ಲ ಅವ್ರಿಗೆ ಗೊತ್ತಾಗೋದು ಗ್ರೌಂಡ್ ಒಳಗೆ ಇದ್ದಾಗ. ನಾವೇನು ಮಾಡ್ತೀವಿ, ಇಲ್ಲಿ ಮನೆಯಾಗ ಕುಂತ್ಕೊಂಡು ನಮ್ಮ ಇಬ್ಬರು ಏನು ಮಾಡ್ತೀವಿ, ಹೇಳ್ಕೊಂತ ಕೂತ್ಬಿಡ್ತೀವಿ. ಎಕ್ಸಾಮಿಗೂ ಸೇಮ್ ಹಂಗೆ. ಎಕ್ಸಾಮ್ ಹಾಲ್ ಒಳಗೆ ಏನು ನಡೀತೈತಿ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಮೊದಲ ಏನು ಮಾಡ್ತೀವಿ, ಏ ಇದು ಇಂಥ ಕ್ವಶನ್ ಬರಲ್ಲ ಅಂದ್ರೆ ಏನು ಮಾಡೋದು, ಅದು ಹಂಗಾದ್ರೆ ಏನು ಮಾಡೋದು, ಇದು ಹಂಗಾದ್ರೆ ಹೆಂಗೆ, ಅದು ಹಂಗಾದ್ರೆ ಹಿಂಗೆ, ನಮಗೇನು ಗೊತ್ತೈತೆ ಅದು, ನಮಗೇನು ಗೊತ್ತಿಲ್ಲ. ಎಕ್ಸಾಮ್ ಅನ್ನೋದು ಬಹಳ ಮೆಂಟಲ್ ಗೇಮ್, ಅದು ನಾವು ರೆಡಿ ಇರ್ಬೇಕು ಎಲ್ಲದಕ್ಕೂ. ಮತ್ತು ನಮ್ಮ ಕೈಗೆ ಇರಂಗಿಲ್ಲ ರಿಸಲ್ಟ್, ಇದನ್ನ ಪಕ್ಕದಲ್ಲೇ ಹಾಕೋರು ಎಲ್ಲರೂ. ನಮ್ಮ ಕೈಯ ಪ್ರೊಸೆಸ್ ಇರುತ್ತೆ, ಪ್ರೊಸೆಸ್ ಮೇಲೆ ಫೋಕಸ್ ಮಾಡಿದ್ರೆ ಪಕ್ಕ ಏನಾಕೈತೆ ಅಂದ್ರೆ 100% ರಿಸಲ್ಟ್ ಬರುತ್ತೆ. ಸೊ ನಾವೇನು ಮಾಡೋಣ, ಪ್ರೊಸೆಸ್ಸಿಗೆ ಸ್ಟಿಕ್ ಆಗಿರೋನು, ಪ್ರೊಸೆಸ್ಸನ್ನು ಬ್ಯೂಟಿಫುಲ್ ಆಗಿ ಕಂಟಿನ್ಯೂ ಮಾಡ್ಕೊಂತ ಹೋಗೋಣ. ಈ ಕಂಟಿನ್ಯೂ ಅನ್ನೋ ವರ್ಡ್ ಯೂಸ್ ಮಾಡಿನಲ್ಲ, ಇದ್ರೊಳಗೆ ಭಾಳ ಅರ್ಥ ಐತೆ. ಕಂಟಿನ್ಯೂಸ್ ಎಫರ್ಟ್ ಅನ್ನೋದು ನಮ್ಮನ್ನು ಎಲ್ಲೋ ತೊಗೊಂಡೋಗ್ಬಿಡುತ್ತೆ. ನೀವು ನನ್ನ ಜೊತೆ ಇರ್ರಿ, ಪ್ರತಿ ದಿವಸ ನಾನು ವಿಡಿಯೋಸ್ ಮಾಡ್ತೀನಿ, ಪ್ರತಿ ದಿವಸ ಸಂಜೆ 6 ಗಂಟೆಗೆ, ಪ್ರತಿ ದಿವಸ ಸಂಜೆ 6 ಗಂಟೆಗೆ ವಿಡಿಯೋಸ್ ಹಾಕ್ತೀನಿ. ಪ್ರತಿ ದಿವಸ ನೀವು ವರ್ಕ್ ಮಾಡ್ಕೊತ ಹೋಗ್ರಿ. ಮತ್ತು ಅದು ನಮ್ಮದು ಫಸ್ಟ್ ಪಾಯಿಂಟ್ ಐತಲ್ಲ, ಗೋಲ್, ಅದನ್ನು ಮರಿಬೇಡ್ರಿ. ಏಮಿಂದ ಬೆನ್ ಹತ್ತಿರಿ, ಏಮ್ ಅನ್ನೋದು ಭಾಳ ಇಂಪಾರ್ಟೆಂಟ್. ನಮ್ದು ಲೈಫ್ ಸ್ಟಾರ್ಟ್ ಆಗೈತಿ, ಒಂದು ದಿವಸ ಮುಗಿತೈತಿ. ಈ ನಡ್ಬರ್ಕ ನಮ್ಗೆ ಏನೇನು ಆಕೈತಿ ಎಲ್ಲ ಪ್ರಾಫಿಟ್, ಅದು ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಏನೇನು ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೀಲಿಂಗ್ಸ್ ಅದಾವೆ, ಎಲ್ಲನೂ ಪ್ರಾಫಿಟ್.
ಯಾವುದನ್ನು ಇಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಳಾರ ಇರೋಕ್ಕಾಗಲ್ಲ. ನಾವೇನ್ ಮಾಡ್ಬೇಕು, ಎಲ್ಲಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಹೆಂಗ್ ಸಾಲ್ವ್ ಮಾಡ್ಬೋದು. ಹೌದಪ್ಪ ನಂಗೆ ದುಃಖ ಆಗತ್ತೆ, ಯಾಕೆ ಆಗತೈತಿ, ನಾ ವರ್ಕ್ ಮಾಡಿರಂಗಿಲ್ಲ, ಮನೆಗೆ ಯಾರು ಬೈದಿರ್ತಾರ, ಹಿಂಗೇನಾರ ಆಗಿರುತ್ತೆ. ಬಟ್ ದೊಡ್ಡವ್ರು ಬೈದಾಗ ಯಾವತ್ತು ತಪ್ಪು ತಿಳ್ಕೊಬೇಡ್ರಿ, ಜೀವನ ಪೂರ್ತಿ ತಪ್ಪಾಕೈತಿ, ರೈಟ್. ಈಗ ವಾಪಸ್ ಏನ್ ಮಾಡ್ತೀನಿಪ್ಪ ಅಂದ್ರೆ ಈ 5 ಪಾಯಿಂಟ್ಸ್ನ ಒಂದ್ಸತಿ ಓದ್ಬಿಡ್ತೀನಿ. ಎಲ್ಲರದು ಗೋಲ್ ಫಿಕ್ಸ್ ಆಗ್ಬೇಕು, ಫಿಕ್ಸ್ ಮಾಡ್ಕೊಡ್ತೀನಿ. ಒಳಗೆ ನಿಮ್ದು ಗೋಲ್ ಏನು, ನಿಮ್ದು ಏಮ್ ಏನು, ನೀವು ಯಾಕೆ 10th ಒಳಗೆ ಚಲೋ ಮಾಡ್ಬೇಕು, ಮುಂದೆ ನಿಮ್ದು ಏನೈತಿ ಪ್ರೊಸೆಸ್, ನಿಮ್ ಜರ್ನಿ ಏನೈತಿ ಅದನ್ನ ಫಿಕ್ಸ್ ಮಾಡ್ಕೊರಿ. ಆಮೇಲೆ ಈ ಜರ್ನಿ SSLC ಎಕ್ಸಾಮಿನೇಷನ್ 2024 ಜರ್ನಿ ಒಳಗೆ ನಾವು ಇನ್ನೇನು ಮಾಡ್ತೀವಿ ಅಂತ ಹೇಳಿನಿ, ಅದನ್ನ ಸ್ವಲ್ಪ ತಲೆಯೊಳಗೆ ಇಟ್ಕೋರಿ. ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನಾನು ಮಾತಾಡ್ತೀನಿ, ಇನ್ನೂ ಭಾಳ ಡೀಪ್ ಆಗಿ ಮಾತಾಡ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 1 ಮಾರ್ಕ್ಸಿಂದು MCQ 8 ಕ್ವಶನ್ಸ್ ಇರ್ತಾವೆ, 1 ಮಾರ್ಕ್ಸಿಂದು 8 ಕ್ವಶನ್ಸ್ ಇರ್ತಾವೆ. ಆಮೇಲೆ ಐ ಥಿಂಕ್ 2 ಮಾರ್ಕ್ಸಿಂದು 8 ಇರ್ತಾವೆ ಅನ್ಸುತ್ತೆ, 3 ಮಾರ್ಕ್ಸಿಂದು 9 ಕ್ವಶನ್ಸ್ ಇರ್ತಾವೆ, 4 ಮಾರ್ಕ್ಸಿಂದು 4 ಕ್ವಶನ್ಸ್ ಇರ್ತಾವೆ, 5 ಮಾರ್ಕ್ಸಿಂದು 1 ಕ್ವಶನ್ ಇರುತ್ತೆ. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ಅಂತ. ನೆಕ್ಸ್ಟ್ ಮೈ ಯುನಿಕ್ ಅಪ್ರೋಚ್ ಹೇಳಿನಿ, ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಬಗ್ಗೆ ನಾವು ಭಾಳ ಹೇಳಬಾರ್ದು, ನಾ ಜಸ್ಟ್ ಏನು ಇಂಟ್ರೊಡ್ಯೂಸ್ ಮಾಡ್ಬೇಕಲ್ಲ ಅದನ್ನ ಮಾಡೀನಿ. ಮುಂದಿಂದೆಲ್ಲ ನಾ ಏನಾರು ಹಂಗಿದ್ದೆ ಅಂದ್ರೆ ನಿಮಗೆ ಗೊತ್ತಾಕೈತಿ, ನೀವು ನಾನು ಫಾಲೋ ಮಾಡ್ತಿರಲಿಲ್ಲ ಮಾಡೋಲ್ಲ, ಅಷ್ಟು ಸಿಂಪಲ್. ಆಮೇಲೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅಂತ ಹೇಳಿನಿ, ರಿಯಾಲಿಟಿ ಬೇರೆ, ಥಿಂಕ್ ಮಾಡೋದು ಬೇರೆ. ವಿ ಸಫರ್ ಮೋರ್ ಇನ್ ಇಮ್ಯಾಜಿನೇಷನ್ ದ್ಯಾನ್ ರಿಯಾಲಿಟಿ, ಇದೊಂದು ಕೋಟ್ ಕೇಳಿದ್ದೆ, ಭಾಳ ನನಗೆ ಚಲೋ ಅನ್ಸುತ್ತೆ. ನಾವೇನು ಮಾಡ್ತೀವಿ ಅಂತಂದ್ರೆ ಇಮ್ಯಾಜಿನೇಷನ್ ಒಳಗೆ ನಾವು ಪೂರ್ತಿ ಭಾಳ ದುಃಖ ಪಡ್ತಿರ್ತೀವಿ, ರಿಯಾಲಿಟಿ ಹಂಗೆ ಹಾಕಿರಂಗಿಲ್ಲ ಆ್ಯಕ್ಚುಲಿ. ಹಂಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಎಕ್ಸಾಮ್ ಒಳಗೆ ನಾವು ಫೇಲ್ ಆದರೆ ಹೆಂಗೆ, ಮನ್ಯಾಗ ಬೈತಾರು, ಮುಂದೆ ಕಾಲೇಜ್ ಸಿಗಂಗಿಲ್ಲ, ಹಂಗಿಲ್ಲ ಇಲ್ಲ, ಅದೇನು ಆಗೈತೇನೆ ಈಗ, ಅದಾಗ್ಲಾರ್ದಂಗೆ ನೋಡ್ಕೊಳಲ್ಲ ಅಷ್ಟು ಕೂಡ್ಕೊಂಡು, ಹೌದಾ. ಸೊ ಈ ಜರ್ನಿ ಭಾಳ ಮೀನಿಂಗ್ಫುಲ್ ಆಗಿರುತ್ತಂತ ನಾ ಭಾಳ ಏನೋ ಎಕ್ಸೈಟೆಡ್ ಆಗಿನ ಆ್ಯಕ್ಚುಲಿ. ಸೊ ಅದಕ್ಕೆ ನೀವೆಲ್ಲರೂ ನನ್ನ ಜೊತೆ ಇರ್ರಿ, ಎಲ್ಲರೂ ಕೂಡ ಚಲೋ ಕೆಲಸ ಮಾಡೋಣಂತ. ಮತ್ತು ಮೋಟಿವೇಶನ್, ಐ ಥಿಂಕ್ ಒಂದು ಕೆಲಸ ಶುರು ಆದಾಗ ಅದನ್ನು ಮುಗಿಸ್ಬೇಕು ಅಷ್ಟೇ, ಕೆಲಸ ಶುರು ಆಗೈತಂದ್ರೆ ಮುಗಿಸ್ಬೇಕು. ಇದಕ್ಕೆ ಮೋಟಿವೇಶನ್ ಅವಶ್ಯಕತೆ ಯಾವ ರೀತಿ ಹೇಳ್ಬೋದಪ್ಪ ಅಂದ್ರೆ, ಮೋಟಿವೇಶನ್ ನನ್ನ ಪ್ರಕಾರ ಒಂದು ನಮ್ಮ ಅಪ್ಪ ಅಮ್ಮ, ನಾವು ಇಲ್ಲಿ ಇರೋಕ್ಕೂ ಕಾರಣ ಅವರ. ಮತ್ತು ನಾವು ಮಾಡೋ ಕೆಲಸಗಳಿಂದ ಅವರಿಗೆ ಅವ್ರ ಮುಖದೊಳಗೆ ನಗು ಬರುತ್ತಪ್ಪ ಅಂದ್ರೆ ಅದಕ್ಕಿಂತ ದೊಡ್ಡ ಮೋಟಿವೇಶನ್ ನನ್ನ ಪ್ರಕಾರ ಯಾವುದೂ ಇಲ್ಲ. ಮೋಟಿವೇಶನ್ ಹಿಂದೆಲ್ಲ ಭಾಳ ಬೆನ್ನತ್ತಬಾರ್ದು, ಅದು ಭಾಳ ತನ ಇರಂಗಿಲ್ಲ. ಇಲ್ಲಿ ಯಾವಾಗ ಸ್ಟಾರ್ಟ್ ಆಗೈದ್ಲ ಈ ಹಾರ್ಟ್ ಒಳಗೆ, ಈ ಹೃದಯದೊಳಗೆ ಏನದು ಸ್ಟಾರ್ಟ್ ಆಗೈದ್ಲ, ನಾವು ಏನಾರ ಮಾಡಬೇಕು, ನಾ ಏನಾರ ನನ್ನನ್ನು ಪ್ರೂವ್ ಮಾಡ್ಕೋಬೇಕು ಅಂತೇಳಿ, ಅದು ಭಾಳ ಇರುತ್ತೆ. ಅವ್ರಿವ್ರು ಹೇಳಿದ ಭಾಳ ತನ ಇರಂಗಿಲ್ಲ. ಸೊ ಅದಕ್ಕೆ ಇಲ್ಲೇ ಫೈರ್ ಸ್ಟಾರ್ಟ್ ಆಗಲಿ. ಹ್ಯಾವ್ ಅ ಸ್ಮೈಲ್, ಐ ಮೀನ್ ಜೆಂಟಲ್ ಸ್ಮೈಲ್ ಆನ್ ಯುವರ್ ಫೇಸ್, ಬಟ್ ಇನ್ಸೈಡ್ ಹಾರ್ಟ್ ಯು ನೋ ದ ಫೈರ್ ಹ್ಯಾಸ್ ಟು ಸ್ಟಾರ್ಟ್, ಇಟ್ ಹ್ಯಾಸ್ ಟು ಬರ್ನ್, ಓಕೆ, ಆಲ್ ಡೇ ಲಾಂಗ್. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸೋಣಂತ. ಈ ಜರ್ನಿ ಒಳಗೆ ನೀವೆಲ್ಲರೂ ಇರಿ ನನ್ನ ಜೊತೆ, ಈ ಜರ್ನಿ ಒಳಗೆ ನನ್ನ ಜೊತೆ ಇದ್ರೆ ನಾನು ನಿಮ್ಮನ್ನು ಗ್ಯಾರಂಟಿ ಸೇಫ್ ಆಗಿ ಕರ್ಕೊಂಡೋಗಿ ಎಲ್ಲಿ ನೀವು ಮುಟ್ಬೇಕಲ್ಲ ಅಲ್ಲಿ ಮುಟ್ಟಿಸ್ತೀನಿ. ಓಕೆ, ನಮಸ್ತೆ, ಮತ್ತೆ ಸಿಗೋಣಂತೆ, ಗುಡ್ ಬೈ.